केसीएन में आपका स्वागत है, मैं किंग हमीद। और 40% लंचा ओडदी मूर जन प्राण तगदी राजीनामे कोट्टु होगीग शिवमगु सेर्कनी नान कळेद ओंदु वारदिंद अवर सिद्धरामय्य साहेबर मेले मारता इरतक्कंत टीकेयन्न नानु नान नोड्ता इद्दीनि। सिद्धरामय्य साहेबरु कूड अदक्के स्पष्टवादंत ओंदु उत्तरवन्नु कूड ईगागले कोट्टिद्दारे। ಸಿದ್ದರಾಮಯ್ಯ ಸಾಹೇಬರು ನಾನು ಇಂದು ಹಿಂದತ್ವ ಮತ್ತು ಮೂಲವಾದಿಗಳಿಗೆ ನನಗೆ ನಂಬಿಕೆ ಇಲ್ಲ, ಅದರ ವಿರೋಧಿಗಳು ನಾವು ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ। ಹಲವಾರು ಬಾರಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಕೂಡ ಮಾನ್ಯ ಲೋಟಿರೇವಿಯವರು ಮಾನ್ಯ 40% ಖ್ಯಾತಿ ಈಶ್ವರಪ್ಪನವರು ಪ್ರತಿ ಒಂದು ದಿನ ಮತ್ತು ಒಂದು ದಿನ ಸಿದ್ದರಾಮಯ್ಯನವರ ಹಿಂದತ್ವದ ಬಗ್ಗೆ ತಾವು ಪ್ರಶ್ನೆ ಮಾಡ್ತಾ ಇದ್ದಲ್ಲ, ನಾನು ಈ ಸುದ್ದಿಗೋಷ್ಠಿ ಮುಖಾಂತರ ಮಾನ್ಯ ಈಶ್ವರಪ್ಪನವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ। 95ನೇ ಇಸ್ವಿಲಿ ನಾನು ಕೂಡ ರಾಜ್ಯ ಕುರುಬರ ಸಂಘದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ। ಅಂತ ಸಂದರ್ಭದಲ್ಲಿ ಉಡುಪಿಯ ಕನಕ ಗೋಪುರ ಮತ್ತು ಕನಕ ಕಿಂಡಿಯ ವಿಚಾರದಲ್ಲಿ ನಡೆದಂತ ರಾಜ್ಯ ಮಟ್ಟದ ಹೋರಾಟದಲ್ಲಿ ತಾವು ಯಾಕೆ ಭಾಗವಹಿಸಲಿಲ್ಲ? ತಾವು ಆ ಸಂದರ್ಭದಲ್ಲಿ ತಾವು ಉಡುಪಿಯ ಒಂದು ಕಾರ್ಯಕ್ರಮ ನಾವೆಲ್ಲ ದೊಡ್ಡ ಹೋರಾಟ ಮಾಡಿ ಉಡುಪಿಯಲ್ಲಿ ಪ್ರತಿಭಟನೆ ಮಾಡಿ ಅದನ್ನ ಕನಕ ಕಿಂಡಿಯನ್ನು ನವಗ್ರಹ ಕಿಂಡಿ ಮಾಡಬೇಕು ಅಂತ ಮಾಡಿದ್ರು, ಕನಕ ಗೋಪುರವನ್ನು ಹೆಸರು ಬದಲಾಯಿಸಕ್ ಮಾಡಿ ಒಂದು ಇಡೀ ರಾಜ್ಯದಂತ ಮಾನ್ಯ ವಿಶ್ವನಾಥ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ರೇವಣ ಸಾಹೇಬರು, ನಮ್ಮ ಸಮಾಜದವರೆಲ್ಲ ದೊಡ್ಡ 50,000 ಜನ ಪ್ರತಿಭಟನೆ ಮಾಡಿ ಅವತ್ತು ತಾವು ಉಡುಪಿಲಿ ಇದ್ರಿ। ನಮ್ಗೆ ಪತ್ರಿಕೆಯವರು ಪ್ರಶ್ನೆ ಕೇಳಿದ್ರು, ಈಶ್ವರಪ್ಪನವರೇ ನೀವು ಇಡೀ ಸಮಾಜ ಇವತ್ತು ಕನಕ ಗೋಪುರದ ಬಗ್ಗೆ ಕನಕ ಕಿಂಡಿಯ ಬಗ್ಗೆ ಪ್ರತಿಭಟನೆ ಇದ್ದಾರೆ, ತಾವು ಯಾಕೆ ಭಾಗವಹಿಸ್ತಾ ಇಲ್ಲ ಅಂತ ನೀವೇನು ಉತ್ತರ ಕೊಟ್ರಿ? ನಾನು ಕುರುಬ ಅಲ್ಲ ಅಂತ ಉತ್ತರ ಕೊಟ್ರಿ। ನೀವು ಕುರುಬ ಅಲ್ಲ ಆದ್ಮೇಲೆ ನೀವು ಯಾವ ಹಿಂದು? ನೀವು ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರಶ್ನೆ ಮಾಡತಕ್ಕಂಥ ಹಕ್ಕು ನಿಮ್ಮಲ್ಲಿ ಏನಿದೆ? ನಾನು ತಮ್ಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀನಿ, ವಿಶ್ವರಪ್ಪನವರೇ ತಾವು ಕುರುಬ ಅಲ್ಲ ಅಂದ್ಮೇಲೆ ಕುರುಬರ ಒಂದು ಜಾತಿ ಹೆಸರು ಹೇಳ್ಕೊಂಡು ನೀವು ಯಾಕೆ ಮಂತ್ರಿ ಕೇಳಕ್ ಹೋಗ್ತೀರಾ? ನೀವು ಮಂತ್ರಿ ಸಿಗೋದಿಲ್ಲ, ನಿಮ್ಗಾಗಲೇ 40% ಖ್ಯಾತಿ ಅವ್ರಿ ಕ್ಯಾಬಿನೆಟ್ನಿಂದ ತೆಗೆದಾಕಿ ಇವತ್ತು ಶಿವಮೊಗ್ಗದಲ್ಲಿ ಹೋಗಿ ಬೀದ್ ಬೀದಿಲಿ ನಾನೇ ಈಶ್ವರಪ್ಪ ಅಂತ ಹೇಳಿ ಕಮಲ ಅನ್ನೋ ಸ್ಟಿಕ್ಕರ್ ಮನ್ ಮನೆಗೆ ಅಂಟಿಸ್ತಾ ಇದ್ದೀರಾ। ದಯಮಾಡಿ ಇನ್ ಮುಂದಾದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾತನಾಡೋದು, ಡಿ ಕೆ ಶಿವಕುಮಾರ್ ಸಾಹೇಬರ ಬಗ್ಗೆ ಮಾತಾಡೋದು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ। ನಿಮ್ಗೆ ನಡಕ ಶುರು ಆಗಿದೆ, ಏನಕ್ಕೆ ನಡಕ ಶುರು ಆಗಿದೆ? ದಕ್ಷಿಣದಿಂದ ಸಿದ್ದರಾಮಯ್ಯ ಸಾಹೇಬರು, ಉತ್ತರದಿಂದ ಡಿ ಕೆ ಶಿವಕುಮಾರ್ ಸಾಹೇಬರು, ಏನ್ ಪ್ರಜಾ ಧ್ವನಿ ಯಾತ್ರೆ ನಡೀತಾ ಇದೆ? 10,000, 20,000, 50,000, 60,000 ಜನ ಸೇರ್ತಾ ಇದ್ದಾರೆ। ನಿಮ್ಗೆ ಕೇಂದ್ರ ಮತ್ತು ರಾಜ್ಯ ನಾಯಕರಿಗೆ ಬಿಜೆಪಿಯವರಿಗೆ ನಡಕ ಶುರು ಆಗಿದೆ। ಈ ಸರ್ಕಾರ ನಮ್ಮ ಸರ್ಕಾರ ಉಳಿಯೋದಿಲ್ಲ, ನಮ್ಮ ಸರ್ಕಾರ ಹೋಗ್ತಿದ್ದೀನಿ ತಮಗೆ ಗೊತ್ತಾಗಿದೆ, ಅದು ಬಿಟ್ಟು ನೀವು ಅದೆಲ್ಲ ನಿಮಗೆ ಗೊತ್ತಾದ್ಮೇಲೆ ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಾದ್ಮೇಲೆ ಬರೀ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಡಿ ಕೆ ಏನಾದ್ರೂ ನೀವು ಅವ್ರನ್ನ ಶಕ್ತಿ ಕುಂದಿಸ್ತೀವಿ ಅಂತ ಏನಾದ್ರು ನಿಮ್ಮಲ್ಲಿ ಪ್ರಯತ್ನ ಇದ್ರೆ ಯಾವುದೇ ಕಾರಣಕ್ಕೂ ಇಲ್ಲ। ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಜನಮಾನಸದ ಜನಮಾಯಕರಾಗಿ ಉಳಿದಿರ್ತಕ್ಕಂಥದ್ರಿಂದ ಮುಂದಿನ ದಿನಗಳಲ್ಲಿ ನೀವೇನೇನು ಭ್ರಷ್ಟಾಚಾರ ಮಾಡಿದಿರಾ ಅದಕ್ಕೆ ತತ್ತ ಶಾಸ್ತಿ ಆಗ್ತೀನಿ ಅನ್ನತಕ್ಕಂಥ ಮಾತನ್ನ ಹೇಳಿ ಬಯಸ್ತೀನಿ। ಎರಡನೇದು, ಮೈಸೂರು ಮಹಾನಗರ ಪಾಲಿಕೆ ಎತ್ತ ಹೋಗ್ತಾ ಇದೆ, ಪೂಜ್ಯ ಮಹಾಪೌರವರೇ ತಾವು ಎಲ್ಲ ವಲಯ ಕಚೇರಿಗಳಲ್ಲಿ ಅದಾಲತ್ ನಡೆಸ್ತಾ ಇದ್ದೀರಾ, ಯಾವ ಪುರುಷಾರ್ಥಕ್ಕೆ ನೀವು ಅದಾಲತ್ ನಡೆಸ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಯ್ತಲ್ಲ। ನಾನು ಮೊನ್ನೆ 2-3 ವಲಯ ಕಚೇರಿಗಳಿಗೆ, ಎಸಿಗಳಿಗೆ, ಅಲ್ಲಿರ್ತಕ್ಕ ಡಿ ಒಗಳಿಗೆಲ್ಲ ಫೋನ್ ಮಾಡಿ ಕೇಳಿದ್ರೆ ನಾವ್ ಏನ್ ಮಾಡೋ ಸರ್, ನಾವು ತಲೆ ಚಚ್ಕೋಬೇಕು ಇಲ್ಲಿ ಬಂದು ಆಗ್ದೋ ಕೆಲಸನ ಮಾಡಿ ಅಂತ ಕೂತವ್ರೆ, ಯಾವ್ದಾವ್ ಕಾನೂನು ವಿರುದ್ಧ ಇದೆ ಅವನ್ನೆಲ್ಲ ಮಾಡಿ ಅಂತ ಕೂತವ್ರೆ ಅಂತ ಹೇಳಿ ನೀವು ಚುನಾವಣೆ ಕಿಮ್ಮಿಪ್ಗಾಗಿ ಇವತ್ತು ಮೇಯರ್ ಅವರೇ ನಿಮ್ಗೆ ಏನಾದ್ರು ಸ್ವಲ್ಪ ಆತ್ಮಗೌರವ ಇದ್ರೆ, ನಾವು ಒಂದು ವಾರದಿಂದ ನಗರ ಪಾಲಿಕೆ ಮುಂದೆ ಮೈಸೂರು ನಗರ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೀವಿ, ರೀಜನಲ್ ಕಮಿಷನರ್ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ, ತುರ್ತಾಗಿ ನೀವು ಏನು ಸ್ಥಾಯಿ ಸಮಿತಿ ಸದಸ್ಯರು ನೇಮಕ ಆಗಿದ್ದಾರೆ ಅವ್ರನ್ನ ಅಧ್ಯಕ್ಷರು ನೇಮಕ ಮಾಡಬೇಕು। ಅಧ್ಯಕ್ಷರು ನೇಮಕ ಮಾಡಿದ್ರೆ ನೀವು ಈ ಚುನಾವಣೆ ಕಿಮ್ಮಿಕ್ಕೆ ಮೈಸೂರು ನಗರದಲ್ಲಿ ಬಿಜೆಪಿಯವರು ಅದಾದಂತ ಕಾರ್ಯಕ್ರಮ ಜನಗಳ ಕಣ್ಣಿಗೆ ಮಣ್ಣೇರಿಸ್ತಾ ಇದ್ದೀರಾ, ರೇಟ್ ಫಿಕ್ಸ್ ಮಾಡ್ತಾ ಇದ್ದೀರಾ, ಸಣ್ಣ ಮನೆ ಆದ್ರಿಷ್ಟು, ದೊಡ್ಡ ಮನೆ ಆದ್ರಿಷ್ಟು, ಸಿಆರ್ ಕೊಡೋಕ್ಕಿಷ್ಟು, ದೊಡ್ಡ ದೊಡ್ಡ ಕಟ್ಟಡಕ್ಕಿಷ್ಟು, ಖಾತೆ ಬದಲಾವಣೆ ಮಾಡೋಕ್ಕಿಷ್ಟು ಅಂತ ನೀವು ಅದಾಲತ್ ಮಾಡಿ ರೇಟ್ ಫಿಕ್ಸ್ ಮಾಡಿಸ್ತಾ ಇದ್ದೀರಾ, ಅಧಿಕಾರಿಗಳನ್ನ ಇಕ್ಕಟ್ಟು ಸಿಗಿಸ್ತಾ ಇದ್ದೀರಾ, ಆಡಳಿತ ನೀವು ವ್ಯವಸ್ಥೆ ಮಾಡ್ಬೇಕಾದ್ರೆ ಸ್ಥಾಯಿ ಸಮಿತಿ ಅಧ್ಯಕ್ಷಿಂದ ನೀವ್ ಹೆಂಗ್ ನಡೆಸ್ತೀರಾ? ನೀವು ಇಂದು ತಿಂಗಳೊಳಗೆ ತಾವು ಬಜೆಟ್ ಕೊಡ್ಬೇಕು ಮೈಸೂರು ನಗರ ಜನತೆಗೆ, ತಮ್ಮ ಏನ್ ಮಾಡ್ತೀವಿ ಅಂತ ಹಣಕಾಸು ಸಮಿತಿ ಅಧ್ಯಕ್ಷ ಹೇಳಿದವ್ರು ಏನ್ ಬಜೆಟ್ ಮಾಡ್ತೀರಾ?
ವರ್ಷ ಕಮಿಟಿ ಅಧ್ಯಕ್ಷ ಇದ್ದವರು ಏನ್ ಬಜೆಟ್ ಮಾಡ್ತೀರಾ? ಆಡಿಟ್ ಕಮಿಟಿ ಅಧ್ಯಕ್ಷ ಇದ್ದವರು ಏನ್ ಬಜೆಟ್ ಮಾಡ್ತೀರಾ? ನೀವು ಆರೋಗ್ಯ ಸ್ಥಾಯಿ ಸಮಿತಿಯಿಂದ ಬಜೆಟ್ ಎಲ್ಲಿ ಕೊಡ್ತೀರಾ ನೀವು? ನಾನು ಈ ಮೂಲಕ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತೊಮ್ಮೆ ಒತ್ತಾಯಿಸ್ತೀನಿ, ಕೂಡಲೇ ಅಧ್ಯಕ್ಷಗಳ ಚುನಾವಣೆ ಬೇಗ ನಡೆಸಬೇಕು. ನಡೆಸಿ ಏನು ಈಗ ಕಾಟಾಚಾರದ ಕಾಮಗಾರಿ ಮೈಸೂರು ನಗರದಲ್ಲಿ ನಡೀತಾ ಇದೆ. ಮಾನ್ಯ ಆಯುಕ್ತರಿಗು ಮತ್ತು ನಾನು ನಗರ ಕಾಂಗ್ರೆಸ್ ವತಿಯಿಂದ ನಾನು ಒತ್ತಾಯ ಮಾಡ್ತೀನಿ, ಏನೇ ಕಾಟಾಚಾರದ ಡಾಂಬರೀಕರಣ ಮೋರಿಗಳು ರಸ್ತೆಗಳು ನಡೀತಾ ಇದೆ, ನನಗೆ ಒಂದಂತೂ ಬೇಜಾರು ಆಗ್ತಿದೆ. ನಾನು ಕಾರ್ಪೊರೇಟ್ ಆಗಿ ನೋಡಿದ್ದೀನಿ, ದಸರಾದಲ್ಲಿ ಹಾಕಿರತಕ್ಕಂಥ ರಸ್ತೆ ಮೇಲೆ ಇವತ್ತು ಮತ್ತೆ ನೀವು ರಸ್ತೆ ಮಾಡ್ತಾ ಇದ್ದೀರಲ್ಲ, ಬೇರೆ ಕಡೆ ಏನು ಜಾಗ ಇರಲಿಲ್ವಾ ನಿಮಗೆ? ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ನಮ್ಮ ಸಹಕಾರ ಇದೆ ಕಾಂಗ್ರೆಸ್ ಪಕ್ಷದ್ದು. ಆದರೆ ನಗರ ಪಾಲಿಕೆ ಆಯುಕ್ತರಿಗೆ ಪತ್ರಿಕಾಗೋಷ್ಠಿ ಮುಕ್ತ ಒತ್ತಾಯ ಮಾಡ್ತೀನಿ, ನಾವು ದಸರಾದಲ್ಲಿ ಮಾಡಿದಂಥ ಕಾಮಗಾರಿ ಯಾವ್ಯಾವ ರಸ್ತೆಗೆ ಎಷ್ಟು ಮಾಡಿದ್ರಿ, ಈಗ ಮಾಡ್ತಾ ಇದ್ರೆ ಅಷ್ಟು ಅಂತ ಹೇಳಿ ಶ್ವೇತ ಪತ್ರವನ್ನು ಮೈಸೂರು ಜನತೆಯ ಮುಂದೆ ಇಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒತ್ತಾಯ ಮಾಡ್ತೀನಿ. ಈ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ.